ಹಾಯ್ ಫ್ರೆಂಡ್ಸ್, ಎಂಚ ವಲರ್ಮ ಅಂತೆಲ್ಲ ಹೇಗಿದ್ದೀರೆಲ್ಲರೂ? ಇವತ್ತೆಂತ ಗೊತ್ತಟ, ಇವತ್ತು ನಾವು ನಮ್ಮ ಊರಿನ ಹತ್ತಿರದ ಊರಿಗೆ ಹೋಗ್ತಿದ್ದೇವೆ. ನೀವು ನಮ್ಮ ಊರಿನ ಪ್ಲೇಸ್ ಎಲ್ಲ ನೋಡಿರ್ಬೋದು, ಅಂದ್ರೆ ಹೇಗೆಲ್ಲ ನೇಚರ್ ಉಂಟು ನೋಡಿರ್ಬೋದು. ಆದ್ರೆ ನಮ್ಮ ಹತ್ತಿರದ ಊರಿದ್ದು ನೀವು ನೋಡಿರ್ಲಿಕ್ಕಿಲ್ಲ, ಮತ್ತೆ ನಾವು ಹೋಗ್ತಾ ಇರ್ತೇವೆ ಅಲ್ಲಿಗೆ, ಮತ್ತೆ ವಿಡಿಯೋ ಎಲ್ಲ ಮಾಡಿರ್ಲಿಲ್ಲ. ಹಾಗೆ ನಿಮ್ಗೆ ಕೂಡ ಇವತ್ತು ಹೇಗೆ ಹೋಗ್ಲಿಕ್ಕಿತ್ತು, ನಿಮ್ಗೆ ಕೂಡ ಅಲ್ಲಿಯ ನೇಚರ್ ಅದನ್ನೆಲ್ಲ ತೋರಿಸುವ ಅಂತೇಳಿ ಹೋಗ್ತಿದ್ದೇವೆ. ಬನ್ನಿ ಹೋಗುವ. ನೋಡಿ, ಇಲ್ಲಿ ದನ ಉಂಟು ನೋಡಿ, ಅದರ ಕರು ಕೂಡ ಆಚೆ ಉಂಟು, ನಿಮಗೆ ಅಲ್ಲಿ ಕಾಣ್ಬೋದು ನೋಡಿ, ಚಿಕ್ಕ ಕರು. ನಾವೀಗ ಇಲ್ಲಿಗೆ ಬಂದು ತಲುಪಿದ್ದೇವೆ ಒಂದು ಹಳ್ಳಿಗೆ, ಪುಟ್ಟ ಹಳ್ಳಿ ಇದು. ನಿಮಗೆ ಇಲ್ಲಿ ಇರುವ ಪರಿಸರ ಎಲ್ಲ ತೋರಿಸ್ತೇವೆ ನಾವು ಹೇಗಿದೆ ಅಂತೇಳಿ. ನಾವೀಗ ಗುಡ್ಡದಲ್ಲಿದ್ದೇವೆ ನೋಡಿ, ಇದೆಲ್ಲ ಇಲ್ಲಿ ಇರುವುದೆಲ್ಲ ಗೇರು ಗಿಡಗಳು ನೋಡಿ, ನಿಮಗೆ ಕಾಣ್ಬೋದು ಇಲ್ಲಿ. ಇಲ್ಲಿ ಒಂದು ಇರುವೆ ಉಂಟು, ಅದರ ಗೂಡು ನಿಮಗೆ ತೋರಿಸ್ತೇವೆ ನಾವು ಈ ಮರದಲ್ಲಿ. ಇದುವೆ ನೋಡಿ ಗೂಡು, ಕೆಂಪು ಇರುವೆ ಅಂತ ಹೇಳ್ತೇವೆ ನಾವು. ಅದು ಗುಡ್ಡದಲ್ಲೆಲ್ಲ ಹೆಚ್ಚಾಗಿ ಆಗ್ತಾ ಇರ್ತದೆ. ಇದೊಳಗೆ ಇರುವೆಗಳ ಮೊಟ್ಟೆಗಳು ಉಂಟು. ಈ ಮೊಟ್ಟೆಯಿಂದ ಚಟ್ನಿ ಎಲ್ಲ ಮಾಡ್ತಾರೆ ಅಂತ ಅವತ್ತೆಲ್ಲ ಅಜ್ಜಿ ಹೇಳ್ತಿದ್ರು ನೋಡಿ. ಈ ಆಚೆಚೆ ಹೋಗುದು ನಿಮಗೆ ಕಾಣ್ಬೋದು ಇರುವೆಗಳು. ನೋಡಿ ಇಲ್ಲಿ ಒಂದು ದಿವಿ ಹಲಸಿನ ಮರ ನೋಡಿ, ಜಿಗುಜ್ ಅಂತ ಹೇಳ್ತೇವಲ್ಲ, ಹೌದು ನಾವು ಇದರಿಂದ ರೆಸಿಪಿ ಮಾಡಿದ್ದೇವೆ ನೋಡಿ, ನಿಮಗೆ ಕಾಣ್ಬೋದು. ನೋಡಿ ಇದು ಬಾವಿ ನೋಡಿ, ಇದಕ್ಕೆ ಎಂತದು ಕಸ ಬೀಳುವುದಕ್ಕೆ ಈ ತರ ಪ್ಲಾಸ್ಟಿಕ್ ಅನ್ನು ಮುಚ್ಚಿದ್ದಾರೆ.
ಇಲ್ಲಿ ನೋಡಿ ಲಿಂಬೆ ಮರ ನೋಡಿ ಅದಲ್ಲ ತುಂಬಾ ಲಿಂಬೆ ಉಂಟು ನೋಡಿ ನೋಡಿ ಎರಡು ಲಿಂಬೆ ತೆಗೆದೆವು ನೋಡಿ ಇದು ಹಣ್ಣಾಗಬೇಕಷ್ಟೇ ಇದು ಸ್ವಲ್ಪ ಹಣ್ಣಾಗಿದೆ ತುಂಬಾ ಮರದಲ್ಲಿ ಉಂಟು ಮತ್ತೆ ಅಂತ ಅಂದ್ರೆ ಅವತ್ತೆಲ್ಲ ಎಂತ ಆಗ್ತಿದೆ ಅಂತ ಹೇಳಿದ್ರೆ ಹಳ್ಳಿಯಲ್ಲೆಲ್ಲ ನಮ್ಮಜ್ಜಿ ಹಳ್ಳಿಯಲ್ಲೆಲ್ಲ ಕಷ್ಟಕಾಲದಲ್ಲಿ ಬೀಡಿ ಕಟ್ಟಿ ಜೀವನ ಮಾಡ್ತಿದ್ರು ನಮ್ಮಜ್ಜಿಯವರೆಲ್ಲರಿಗೂ ಗೊತ್ತುಂಟು ಆದರೂ ಕೂಡ ಹೇಳಿದ್ರು ಮತ್ತೆ ನಿಮಗೆ ಅದು ಹೇಗೆ ಬೀಡಿ ಕಟ್ಟೋದು ಅದನ್ನೆಲ್ಲ ನಿಮಗೆ ತೋರಿಸ್ತೇವೆ ಈಗ ನಮ್ಮಜ್ಜಿ ಈಗ ಸಹ ಕಟ್ತಾರೆ ಹಾಗೆ ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿಕ್ಕೋಸ್ಕರ ಇವತ್ತು ಹೇಗೆಲ್ಲ ಬೀಡಿ ಕಟ್ತಾರೆ ಎಷ್ಟು ರೂಪಾಯಿಗೆ ಎಷ್ಟು ಹಣ ಎಲ್ಲ ಸಿಗ್ತದೆ ಅದನ್ನೆಲ್ಲ ನಿಮಗೆ ಹೇಳ್ತೇವೆ ನೋಡಿ ಇದು ಬೀಡಿ ಕಟ್ತಾರಲ್ಲ ಅದು ಎಲೆ ಇದು ನೋಡಿ ನೀರಲ್ಲ ಮುಳುಗಿಸಿ ಇಟ್ಟಿದ್ದಾರೆ ನೋಡಿ ಎಲೆ ಹೀಗಿರ್ತದೆ ನೋಡಿ ಇದನ್ನ ನೀರಲ್ಲಿ ಮುಳುಗಿಸಬೇಕು ಬೀಡಿ ಕಟ್ಟೋ ಮೊದಲು ಇದು ಬೀಡಿ ಕಟ್ಟೋ ಬೀಡಿ ಕೊಡುವ ಬ್ರಾಂಚ್ ಉಂಟಲ್ಲ ಅಲ್ಲಿ ಅವರೇ ಕೊಡುದು ನೋಡಿ ಈ ರೀತಿ ಇರ್ತದೆ ನೋಡಿ ಇದು ಹಗ್ಗ ಎಲ್ಲ ಕಟ್ಟಿರ್ತದೆ ನೋಡಿ ಇದು ಏರೆ ನೋಡಿ ಇದನ್ನ ಕಟ್ ಮಾಡ್ಲಿಕ್ಕೆ ಉಂಟು ಎಲೆಯನ್ನು ಇದು ಅಚ್ಚು ಎಲೆ ಕಟ್ ಮಾಡ್ಲಿಕ್ಕೆ ಅಚ್ಚು ಸಿಗ್ತದೆ ಒಂದು ನೋಡಿ ಈಗ ಇಟ್ಟು ನೋಡಿ ಈಗ ಕಟ್ ಮಾಡಬೇಕು ನೋಡಿ ಈ ರೀತಿ ಈಗ ತೋರಿಸಿದ್ರಲ್ಲ ಹೇಗೆಲ್ಲ ಕಟ್ ಮಾಡೋದಂತ ಅಚ್ಚನ್ನಿಟ್ಟು ಅದೇ ರೀತಿ ಅಚ್ಚನ್ನಿಟ್ಟು ಎಲ್ಲ ಎಲೆಯನ್ನು ಕಟ್ ಮಾಡ್ಲಿಕ್ಕೆ ಉಂಟು ಹಾಗೆ ಕಟ್ ಮಾಡ್ತಾರೆ ಬೀಡಿ ಕಟ್ಟೋ ಮೊದಲು ನೋಡಿ ನಾನು ಇಷ್ಟೇ ಎಲೆಯನ್ನು ಕಟ್ ಮಾಡಿದ್ದೇನೆ ನೋಡಿ ಇಷ್ಟುಂಟು ಇದರಲ್ಲಿ ಮತ್ತೆ ಇಲ್ಲಿ ನೋಡಿ ಕಟ್ ಮಾಡಿ ಮೊದಲೇ ಇಟ್ಟಿದ್ದಾರೆ ಮತ್ತೆ ಬೀಡಿ ಕಟ್ಟು ಕೂಡ ಉಂಟು ನೋಡಿ ಕಟ್ಟಿ ಇಟ್ಟಿದ್ದಾರೆ ಐದು ಕಟ್ಟುಂಟು ನೋಡಿ ಇದರಲ್ಲಿ ಈ ಒಂದು ಕಟ್ಟು ಉಂಟಲ್ಲ ಈ ಒಂದು ಕಟ್ಟಲ್ಲಿ 25 ಬೀಡಿಗಳು ಇರ್ತದೆ ಇದೇ ರೀತಿ ನೋಡಿ ಇದೇ ರೀತಿ ಕಟ್ಟುದು ಇದನ್ನು ಹೇಗೆ ಕಟ್ಟುದು ಅಂತ ಈಗ ಅಮ್ಮ ತೋರಿಸ್ತಾರೆ ಇದು ಎಲೆ ಉಂಟಲ್ಲ ನೋಡಿ ಇಲ್ಲಿ ಈ ತರ ಎಲೆ ಉಂಟಲ್ಲ ಈ ಎಲೆಯನ್ನೇ ಮಾಡಿ ಈ ಬೀಡಿ ಒಂದು ಕಟ್ಟುದು ಈ ಬೀಡಿ ಒಂದು ಕಟ್ಟಿದ ಮೇಲೆ ಒಂದು ಕಟ್ಟು ಫುಲ್ 25 ಇರ್ತದೆ ಇದನ್ನು ಹೇಗೆ ಕಟ್ಟೋದು ಅಂತೇಳಿ ಅಮ್ಮ ತೋರಿಸ್ತಾರೆ ಬೇರೆ ಬೇರೆ ಕಂಪನಿದು ಬೀಡಿಗಳು ಬರ್ತದೆ ನೋಡಿ ಇದು ನಿಮಗೆ ಕಲರ್ ಕಾಣ್ಬೋದು ಇದು ಭರತ್ ಬೀಡಿ ಅಂತೇಳಿ ನೋಡಿ ಯೆಲ್ಲೋ ಕಲರೇ ಬರ್ತದೆ ಇದು ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ರೀತಿಯಲ್ಲಿ ನೂಲುಗಳು ಇರ್ತದೆ ನೋಡಿ ಈ ತರ ಒಂದು ಎಲೆ ಅಂತ ತಕೊಂಡು ಹೀಗೆ ಇಟ್ಟು ಈಗ ಸ್ವಲ್ಪ ಹೊಗೆ ಸೊಪ್ಪೇನ ಹಾಕ್ಬೇಕು ಹಾಕಿ ಹೀಗೆ ಸುತ್ತಬೇಕು ನೋಡಿ ಈಗ ಇಲ್ಲಿ ಫೋಲ್ಡ್ ಮಾಡಿ ಈಗ ಟೈಟ್ ಮಾಡಬೇಕು ಮತ್ತೆ ಈ ಉಗುರು ಇರ್ತಾರಲ್ಲ ನೋಡಿ ಇಂಥ ಉಗುರು ಇರ್ತದೆ ಮತ್ತೆ ಇವರು ಇಂಥದ್ದೊಂದು ಮಾಡಿಟ್ಟಿದ್ದಾರೆ ಕುತ್ತಲಿಕ್ಕೆ ಅಂತೇಳಿ ಇದು ಸಹ ಆಗ್ತದೆ ಈ ಉಗುರು ನೋಡಿ ಈ ಉಗುರಲ್ಲಿ ಹೀಗೆ ಕುತ್ತಬೇಕು ನೋಡಿ ಇದನ್ನು ಕುತ್ತಿ ಆಯಿತು ಮತ್ತೆ ಇದಕ್ಕೆ ನೂಲು ಹಾಕ್ಬೇಕು ಟೈಟ್ ಮಾಡಿ ಈ ರೀತಿ ಎರಡು ಸುತ್ತು ಹಾಕಿ ನೂಲು ಹಾಕ್ಬೇಕು ಮತ್ತು ಇಲ್ಲಿಗೆ ಟೈಟ್ ಮಾಡಿದರೆ ಆಯಿತು ಈ ರೀತಿ ಮಾಡಿ ನೋಡಿ ಹೀಗೆ ಕಟ್ಟೋದು ಹೀಗೆ ಕಟ್ಟಿ ಕಟ್ಟಿ ನೋಡಿ ಇವರು ಕಟ್ಟಿಡ್ತಾ ಇದ್ದೆ ನಾನಲ್ಲ ಕಟ್ಟಿದ್ದು ಇಲ್ಲಿ ಮೊದಲೇ ಕಟ್ಟಿಟ್ಟಿದ್ದೆ ಅದನ್ನು ನಿಮಗೆ ತೋರಿಸಿದ್ದು ನಾನು ಐದು ಕಟ್ಟುಂಟು ನೋಡಿ ಇಲ್ಲಿ ಮತ್ತು ಈಗ ನೋಡಿದ್ರಲ್ಲ ಹೇಗೆಲ್ಲ ಬೀಡಿ ಕಟ್ತಾರೆ ಅಂತೇಳಿ ಹೀಗೆ ಬೀಡಿ ಕಟ್ಟಿ ಎಂತ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಜೀವನ ನಡೆಸ್ತಿದ್ರು ಈ ಬೀಡಿಯನ್ನು ಕಟ್ಟಿ ಬ್ರಾಂಚಿಗೆ ಅಂದರೆ ಬೀಡಿ ಬ್ರಾಂಚ್ ಉಂಟು ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಉಂಟು ದಿನಾಲೂ ತಗೊಂಡು ಹೋಗ್ತಾರೆ ಅಥವಾ ಎರಡು ದಿನಕ್ಕೊಮ್ಮೆ ಸಹ ತಗೊಂಡು ಹೋಗ್ತಾರೆ ಈ ಬೀಡಿಯನ್ನು ಕೊಟ್ಟು ಅದರಲ್ಲಿ ಬರುವ ಹಣದಿಂದ ಮಕ್ಕಳ ಫೀಸ್ ಕಟ್ಟುತ್ತಿದ್ರು ಮತ್ತೆ ಎಂತ ಬೇಕಾದರೂ ಇದರಲ್ಲೇ ಜೀವನ ಮಾಡ್ತಿದ್ರು ನಮ್ಮಜ್ಜಿ ಹಳ್ಳಿಯಲ್ಲಿ ಹೀಗೆ ಸಹ ಈಗಿನೇ ಕಟ್ತಾರೆ ನನ್ನ ಅಮ್ಮ ಚಿಕ್ಕ ಇರುವಾಗ ಕಟ್ತಿದ್ರು ಮತ್ತೆ ಈ ಮನೆ ಈ ಹಳ್ಳಿಯಲ್ಲಿ ಈಗ ನಾವು ಬಂದಿರುವ ಹಳ್ಳಿ ಉಂಟಲ್ಲ ಅಲ್ಲಿ ಕೂಡ ಹೀಗೇನೆ ಎಲ್ಲ ಹೆಚ್ಚಿನವರು ಇದೇ ರೀತಿ ಹೆಂಗಸರೆಲ್ಲ ಬೀಡಿ ಕಟ್ಟಿ ಅವರ ಜೀವನ ನಡೆಸ್ತಾರೆ ಅವತ್ತೆಲ್ಲ ಇದೇ ಅಲ್ಲ ಮತ್ತೆ ಹಣ ಇಲ್ಲದಾಗ ಇದೇ ಒಂದು ಜೀವನ ಹೆಚ್ಚಾಗಿ ಈಗ ಕೆಲಸ ಇಲ್ಲದಾಗ ಗಂಡಸರದು ಹೆಂಗಸರು ಯಾರು ಕೂಡ ಈ ರೀತಿ ಜೀವನ ನಡೆಸ್ತಾರೆ ಈ ರೀತಿ ಬೀಡಿ ಕಟ್ಟಿಯೇ ಜೀವನ ನಡೆಸ್ತಾರೆ ನೋಡಿ ಒಂದು ಕಟ್ಟಲ್ಲಿ 25 ಬೀಡಿಗಳಿರ್ತದೆ ಅದೇ ರೀತಿ ಈಗ ಕಟ್ಟಿ ಕಟ್ಟಿ 1000 ಬೀಡಿ ಆಗ್ತದಲ್ಲ ನೋಡಿ ಈ ತರದ 1000 ಬೀಡಿಗೆ 160 ರೂಪಾಯಿ ಇರ್ತದೆ ಅಂತೆ
ಅದೇ ರೀತಿ ಜಾಸ್ತಿ ಕಟ್ಟಿದ್ರೆ ಜಾಸ್ತಿ ಹಣ ಸಿಗ್ತದೆ, ಅಂದ್ರೆ 1000 ಕ್ಕಿಂತ ಜಾಸ್ತಿ ಆದ್ರೆ ಜಾಸ್ತಿ ಹಣ ಸಿಗ್ತದೆ. ಬಿಡಿ ಬ್ರಾಂಚ್ ಗೆ ಡೈಲಿ ಕೊಡ್ಲಿಕ್ಕೆ ಉಂಟು, ಹಾಗೆ ಕೊಟ್ಟು ಕೊಟ್ಟು ಒಂದು ವಾರ ಆದ್ಮೇಲೆ ಒಂದು ವಾರದ ಕೊನೆಯಲ್ಲಿ ಅವರಿಗೆ ಹಣ ಸಿಗ್ತದೆ. ಇದು ತಿಂಗಳು ತಿಂಗಳು ಸಿಗುವ ಹಣ ಅಲ್ಲ, ವಾರ ವಾರದಲ್ಲಿ ವಾರದ ಕೊನೆಯಲ್ಲಿ ಸಿಗುವ ಹಣ. ಎಷ್ಟು ಒಂದು ವಾರದ ಎಷ್ಟು ಬಿಡಿ ಕಟ್ಟಿರ್ತದೆ ಅದೆಲ್ಲ ಹಣ ವಾರದ ಕೊನೆಯಲ್ಲಿ ಸಿಗ್ತದೆ. ನೋಡಿ ನಾನು 25 ಬಿಡಿ ಕಟ್ಟಿದ್ದೇನೆ, 25 ಬಿಡಿಯಲ್ಲಿ ಒಂದು ಕಟ್ ಆಗ್ತದೆ. ನೋಡಿ ಇಲ್ಲಿ ಇದೆಲ್ಲ 27 ಬಿಡಿ ಉಂಟು, ಎರಡು ತೆಗಿತೇನೆ. ನೋಡಿ ಇದು 25 ನೋಡಿ, ಇದನ್ನು ಈಗ ಸರಿ ಮಾಡಬೇಕು. ಈಗ ಕಟ್ಟು ಒಂದು ಕಟ್ಟಬೇಕಲ್ಲ, ರೆಡಿ ಮಾಡಿ ಈಗ ಕಟ್ತಾರೆ. ಹೀಗೆ ನೋಡಿ ರೆಡಿ ಆಯಿತು, ಈಗ ಕಟ್ ಹಾಕ್ಬೇಕು. ನೋಡಿ ನೂಲು ಹಾಕಿ ಹೀಗೆ ಹೀಗೆ ಎರಡು ಮಾಡಿ ಹೀಗೆ ಹಾಕ್ಬೇಕು, ಇಲ್ಲ ಗಟ್ಟಿ ನಿಲ್ಲೋದಿಲ್ಲ. ನೋಡಿ ಹೀಗೆ ಮಾಡಿ, ಹೀಗೆ ಮಾಡಿ ಇಂದ ಕಟ್ ಮಾಡಿ ಹೀಗೆ ಸುತ್ತಬೇಕು. ನೋಡಿ ಈಗ ಒಂದು ಕಟ್ಟಾಯಿತು. ನೋಡಿ ಇದನ್ನು ಈಗ ಸರಿ ಮಾಡಲಿಕ್ಕೆ ಉಂಟು. ಈ ಬದಿಯಲ್ಲಿ ಗಿಡ್ಡ ಗಿಡ್ಡ ಬಿಡಿ ಉಂಟಲ್ಲ, ಅದನ್ನು ಮಧ್ಯದಲ್ಲಿ ಇಡಬೇಕು. ಉದ್ದ ಬಿಡಿಯನ್ನು ಸೈಡಿಗೆ ಇಡೋದು. ನೋಡಿ ಈ ರೀತಿಯಾಗಿ ಇದನ್ನು ಸೆಟ್ ಮಾಡಿ ಸರಿ ಮಾಡಿ ಇಡಬೇಕು. ಈಗ ನೀವು ನೋಡಿದ್ರಲ್ಲ ಹೇಗೆಲ್ಲ ಬೀಡಿ ಕಟ್ಟುದು ಅಂತೇಳಿ. ಇದು ಕಷ್ಟಕಾಲದಲ್ಲಿ ಕೈ ಹಿಡಿಯುವ ಕೆಲಸನೇ ಇದು. ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಈ ತರ ಬೀಡಿ ಕಟ್ಟುವುದು, ಅದರಲ್ಲಿ ಕಷ್ಟ ಕೂಡ ಇರ್ತದೆ, ಸುಖ ಕೂಡ ಇರ್ತದೆ. ಹೆಚ್ಚಿನವರು ಇದನ್ನು ಕಟ್ಟಿದ್ದಾರೆ, ನಮ್ಮಚ್ಚಿ ಈಗಲೂ ಕಟ್ತಾ ಇದ್ದಾರೆ ಈ ತರ ಬೀಡಿಯನ್ನೆಲ್ಲ. ಹಳ್ಳಿ ಜೀವನ ಅಂದ್ರವೇ ಇದುವೇ ನೋಡಿ. ನೀವು ನೋಡಿದ್ರಲ್ಲ ಈ ತರ ಎಲ್ಲ ಕೆಲಸ ಮಾಡ್ತಾರೆ, ಮತ್ತೆ ಹೊರಗೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಗದ್ದೆ ತೋಟವಾದೆಲ್ಲ ಕೆಲಸ ಮಾಡಿ ಜೀವನ ನಡೆಸೋದು. ನೋಡಿ ನಾನು ಒಂದು ಕಟ್ಟು ಕಟ್ಟಿದ್ದೇನೆ ನೋಡಿ, ಈ ರೀತಿ ಮಾಡಿ. ನೋಡಿ ಇದೇ ರೀತಿ ಮಾಡಿ ಎಲ್ಲ ಎಲೆಯನ್ನು ಇದನ್ನು ಕಟ್ಟೋದು. ನೋಡಿ ಈ ರೀತಿ ಕಟ್ಟಿದ್ದೇನೆ. ನನ್ನ ಅಜ್ಜಿಗೆ ಸಹ ಕಟ್ಟಲಿಕ್ಕೆ ಗೊತ್ತಿತ್ತು ಬೀಡಿ, ಹಾಗೆ ಅಮ್ಮನ ಸಹ ಕಲ್ತಿದ್ದಾರೆ. ಇದು ನೋಡಿ ಸುರುಳಿ ಹೂವಿನ ಗಿಡ ನೋಡಿ, ಇದನ್ನು ತೆಗಿತೇನೆ. ಯಾಕೆಂತ ಹೇಳಿದ್ರೆ ಇದು ಚಿಕ್ಕ ಇರುವಾಗ ಎಂತ ಮಾಡ್ತಿದ್ವಿ ಅಂತ ಹೇಳಿದ್ರೆ ಇದರ ಎಲೆಯನ್ನೆಲ್ಲ ಎಸಲನ್ನು ತೆಗೆದು ರೇಷಿ ರೀತಿಯಲ್ಲಿ ಮಾಡ್ತಿದ್ದೆವು. ನಿಮಗೆ ತೋರಿಸ್ತೇನೆ ಹೇಗೆ ಅಂತ ಹೇಳಿ. ಇದನ್ನು ಹೀಗೆ ಉಜ್ಜಬೇಕು ಈ ಎಲೆಯ ಎಸಲನ್ನು. ನೋಡಿ ಹೀಗೆ ಉಜ್ಜಿ ಆದ್ಮೇಲೆ ಅದು ಕಲರ್ ಸ್ವಲ್ಪ ಲೈಟ್ ಆಗ್ತದೆ. ಹೀಗೆ ಮಾಡ್ತಿದ್ದೆವು ನೋಡಿ, ಹೀಗೆ ಉಜ್ಜಿ ನೋಡಿ. ಹೀಗೆ ನಾವು ಚಿಕ್ಕ ಇರುವಾಗ ಮಾಡ್ತಿದ್ದೇವೆ. ಇದನ್ನ ನಾವು ಎಂತ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ ರೇಷಿ ಆಗಿದೆ, ಕೈಯಲ್ಲಿ ರೇಷಿ ಆಗಿದೆ ಅಂತ ಹೇಳ್ತಿದ್ದೇವೆ. ನೋಡಿ ಇದು ಏನಾದರೂ ಪೆಟ್ಟಾದ್ರೆ ಆಗ್ತದೆ ನೋಡಿ, ಅದೇ ರೀತಿ ಕಾಣ್ತದೆ. ಇದು ನಾವು ಚಿಕ್ಕ ಇರುವಾಗ ಎಲ್ಲ ಪ್ರೈಮರಿಯಲ್ಲಿ ಇರುವಾಗೆಲ್ಲ ಹೀಗೆ ಮಾಡ್ತಿದ್ದೇವೆ, ಆಟ ಆಡ್ತಿದ್ದೆವು. ಈಗ ನಾವು ಮನೆಗೆ ಬಂದು ತಲುಪಿದಷ್ಟೇ. ಮತ್ತೆ ನೀವು ನೋಡಿದ್ರಲ್ಲ ಅಲ್ಲಿಯ ನೇಚರ್ ಹೇಗೆಲ್ಲ ಉಂಟು ಅಂತ ಹೇಳಿ. ಮತ್ತೆ ಅದು ನಮ್ಮ ಹತ್ತಿರದ ಊರೇ, ಇದು ಬೆಳ್ಳಾರ ಅಂತ ಉಂಟು ಅಲ್ಲಿ. ಹಾಗೆ ಅಲ್ಲಿಗೆ ಹೇಗೂ ಹೋಗ್ಲಿಕ್ಕಿತ್ತು, ನಿಮ್ಗೆ ಸಹ ಅದು ವಿಡಿಯೋ ಮಾಡಿ ತೋರಿಸಿದ್ದು. ಮತ್ತೆ ನೀವು ನೋಡಿದ್ರಲ್ಲ ಹೇಗೆಲ್ಲ ಬೀಡಿ ಎಲ್ಲ ಕಟ್ತಾರೆ ಅಂತೇಳಿ. ನಮ್ಮ ಆಚೆ ಹಳ್ಳಿಯಲ್ಲಿ ಅದೇ ಕಟ್ಟುದು, ಹೆಚ್ಚಿನವರು ಕಟ್ಟುತ್ತಾರೆ. ಹಾಗೆ ಬೀಡಿಯನ್ನು ಕಟ್ಟಿ ಬ್ರಾಂಚಿಗೆಲ್ಲ ಬೀಡಿ ಬ್ರಾಂಚಿಗೆಲ್ಲ ಕೊಡ್ತಾರೆ. ಎಂತ ಬೀಡಿ ಕಟ್ಟನೆ ನೇಚರ್ ಮಾತ ಆ ಬೀಡಿ ತೆಂಗ್ಲ ಕಟ್ಟು ಜಾಯಿಂದ ಅಕ್ಕಪಕ್ಕ ಮಾಂತ ಇಲ್ಲ ಬೀಡಿ ಕಟ್ಟನಾಕ್ಲೆ ಇಪ್ಪನೆ ಅಂಜ ಮಾಂತ ಬೀಡಿ ಕಟ್ಟನ ಗೊತ್ತಿಪ್ಪನವೇ ಎಂಕ್ಲ ಅಂಜ ಮಾಂತ ಗೊತ್ತುಂಡು ಅಲ್ಲ ಒಂಜಿ ವಿಡಿಯೋ ಮಂತ್ ತೋಜಾಕ ಎಂಕ್ಲು ಪೋದಾತ ಅವ್ಳು ಬೀಡಿ ಕಟ್ಟು ಹೋಯ್ತಾರೆ ಅಂಚ ಎಂಕ್ಲು ಒಂಜಿ ವಿಡಿಯೋ ಮಂತ್ ತೋಜಾನೆ ನಿಕ್ಲಿಕ್ಲ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇವತ್ತಿನ ವಿಡಿಯೋ ಮುಗಿಸೋದು, ಇನ್ನು ನಾಳೆ ಮಾತಾಡ್ಲಿಕ್ಕೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.